ಹಲೋ, ನಮಸ್ತೆ. ಡಾಕ್ಟರ್ ನಾಗರಾಜ್ ಅವರು ಮಾತಾಡ್ತಾ ಇರೋದಾ? ಹಾಂ, ನಾನು ಪ್ರೊಫೆಸರ್ ಉದಯ್ ಅಂತ, ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಅಜಯ್ ಅನ್ನೋ ಹುಡುಗ ತುಂಬ ವೈಲೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಸರ್. ಚಾಕು ಹಿಡ್ಕೊಂಡು ಸ್ಟೂಡೆಂಟ್ಸ್ಗಳನ್ನೆಲ್ಲ ಬೆದರಿಸ್ತಾ ಇದ್ದಾನೆ. ಈವನ್ ನನಗೂ ಕೂಡ ಚಾಕು ಹಿಡ್ಕೊಂಡು ಬೆದರಿಸ್ತಾ ಇದ್ದ. ಸೊ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರೇನಂದರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದರು. ನಮ್ಮ ಕೈಲಿ ಇಲ್ಲಿ ಪರಿಸ್ಥಿತಿ ನಿಭಾಯಿಸೋಕೆ ಆಗ್ತಾಯಿಲ್ಲ ಸರ್. ದಯವಿಟ್ಟು ತಾವು ಬಂದು ನಮಗೆ ಹೆಲ್ಪ್ ಮಾಡಬೇಕು ಸರ್. ಪ್ಲೀಸ್ ಹೆಲ್ಪ್ ಅಸ್ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಜಯ್, ಯಾರ್ರಿ ನೀವು? ನಾನ್ ಡಾಕ್ಟರ್ ನಾಗರಾಜ್ ಅಂತ. ಬಿಡ್ರಿ ಕೈನ, ಬಿಡು ಬಿಡು. ನೀವು ಸೇರ್ಕೊಂಡ್ ಬಿಟ್ರಾ? ಇಲ್ಲ ಇಲ್ಲ, ನಾನು ನಿನಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದಿದ್ದೀನಿ. ಬಿಡು 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 ಬಿಡು. ಏನಾಗ್ತಿದೆ ನಿಮಗೆ? ಯಾರು ನನ್ನ ಸಾಯಿಸಿ ಬರ್ತಿದ್ದಾರೆ, ಯಾರು ಕಾಲ್ ಮಾಡಿದ್ದಾರೆ? ಒಬ್ಬನು ಬಿಡಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ ನೋಡು. ಈ ಅಟ್ಮಾಸ್ಫಿಯರ್ ನಿನಗ್ ಭಯ ಮಾಡೋಂಗೆ ಇದೆ, ಅದರಿಂದ ಇಲ್ಲಿರೋದ್ ಬೇಡ. ನೀನ್ ನನ್ ಜೊತೆಗ್ ಬಾ, ನಾನ್ ನಿನಗ್ ಹೆಲ್ಪ್ ಮಾಡ್ತೀನಿ. ಆಯ್ತಾ? ಸುಳ್ಳು ಹೇಳ್ತಿದ್ದೀರಾ? ಇಲ್ಲ 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 ನೋಡು, ನಾನ್ ನಿನ್ ಸಹಾಯ ಮಾಡಕ್ಕಂತಾನೆ ಬಂದಿದ್ದೀನಿ. ನೀನ್ ನನ್ ಜೊತೆಗ್ ಬಾ, ಇಲ್ಲಿರೋದ್ ಬೇಡ. ಆಯ್ತಾ? ನಿನ್ ಏನೇ ತೊಂದ್ರೆ ಆದ್ರೂ ನಾನ್ ನೋಡ್ಕೋತೀನಿ, ಸರಿನಾ? ನಮಸ್ಕಾರ ಸರ್. ನಾವಿಬ್ರು ಅಜಯ್ ಪೇರೆಂಟ್ಸ್ ಸರ್. ನಾವಿಬ್ರು ಗೌರ್ಮೆಂಟ್ ಎಂಪ್ಲಾಯ್ ಸರ್. ನಮ್ಮ ಮಗ ಅಜಯ್ ಒಳ್ಳೆ ಟ್ಯಾಲೆಂಟ್ ಇಟ್ಟಿದ್ದ ಸರ್. ಅವನು ಅವನಿಗೆ ಇಂಜಿನಿಯರಿಂಗ್ ಸೀಟ್ ಸಹ ಗೌರ್ಮೆಂಟ್ ಕೋಟದಲ್ಲೇ ತಗೊಂಡಿದ್ದ ಸರ್ ಅವನು. ಹೌದು ಸರ್, ಓದೋದು ಬಿಟ್ಟರೆ ಬೇರೆ ಏನು ಟೆನ್ಷನ್ ಅವನಿಗೆ ಕೊಟ್ಟಿಲ್ಲ. ಆದರೆ ಈಗೀಗ ಯಾಕೆ ಹೀಗೆ ಮಾಡ್ತಿದ್ದಾನಂತ ಗೊತ್ತಾಗ್ತಿಲ್ಲ. ಅವನ ಇಚ್ಛೆ ಪ್ರಕಾರ ಅವನು ಇದ್ದವನು, ಆದರೆ ಈಗೀಗ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನೀವೇ ನಮಗೆ ಹೆಲ್ಪ್ ಮಾಡಬೇಕು ಸರ್. ಪ್ಲೀಸ್ ನೀವೇ ಸಲಹೆ ಕೊಡಬೇಕೇನು? ನನಗೆ ನಿಮ್ಮ ಮಗ ಅಜಯ್ ಜೊತೆಗೆ ಡೀಟೇಲಾಗಿ ಮಾತಾಡಿದ್ದೀನಿ. ಅವನು ಹೇಳೋ ಪ್ರಕಾರ ಕಳೆದ ಒಂದು ವರ್ಷದಿಂದ ಅವನು ಗಾಂಜಾ ಅನ್ನೋ ಕೆಲಸನ ತಗೊಳ್ತಾ ಇದ್ದಾನೆ. ಗಾಂಜಾನ? ಏನು ಹೇಳ್ತಿದ್ದೀರಾ ಸರ್? ಹೌದು, ಅವನು ಒಂದು ವರ್ಷದಿಂದ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಲ್ಲಿ ಗಾಂಜಾನ ತಗೊಳ್ತಾ ಇದ್ದ. ಈ 6 ತಿಂಗಳಲ್ಲಿ ಅವನ ಸೇವನೆ ಮೊದಲಿನಿಂದ ಜಾಸ್ತಿ ಆಗಿದೆ. ಯಾವ ವ್ಯಕ್ತಿ ಗಾಂಜಾವನ್ನು ದೀರ್ಘಕಾಲದಲ್ಲಿ ಸೇರಿಸ್ತಾರೆ ಅಥವಾ ಯಥೇಚ್ಛವಾಗಿ ಸೇರಿಸ್ತಾರೆ ಅವರಲ್ಲಿ ಚಿತ್ತವಿಕಲತೆ ಅನ್ನುವಂಥ ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ಟೆಕ್ನಿಕಲ್ ಟರ್ಮಲ್ಲಿ ಸೈಕೋಸಿಸ್ ಅಂತ ಹೇಳ್ತೀವಿ. ಈ ಸೈಕೋಸಿಸ್ನಲ್ಲಿ ವ್ಯಕ್ತಿಗೆ ತನ್ನ ಬಗ್ಗೆ ಯಾರು ಮಾತಾಡ್ತಾರೆ ಅಂತ, ತನ್ನನ್ನು ಯಾರೋ ಫಾಲೋ ಮಾಡ್ಕೊಂಡು ಬರ್ತಾರೆ, ಟಿವಿಯಲ್ಲಿ ಯಾರು ಮಾತಾಡೋದೆ ಅಂತ ಕೇಳಿಸೋದು, ಟಿವಿನಲ್ಲಿ ಪೇಪರ್ನಲ್ಲಿ ನನ್ನ ಸುದ್ದಿಯೆಲ್ಲ ಬರ್ತಾ ಇದೆ ಅಂತ ಅನಿಸೋದು, ಈ ರೀತಿಯ ಲಕ್ಷಣಗಳು ಅವನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಅವನು ಹೋದ ಕಡೆಯಲ್ಲೆಲ್ಲ ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸ್ತಾನೆ. ಇಂಥ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ಟ್ರೀಟ್ಮೆಂಟ್ ಆಗೋದು ಬಹಳ ಮುಖ್ಯ. ಖಂಡಿತ ಸರ್, ನೀವೇನು ಹೇಳ್ತೀರೋ ಹಾಗೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಈ ನಿಟ್ಟಿನಲ್ಲಿ ನಿಮ್ಮ ಕೋಆಪರೇಷನ್ ಬಹಳ ಮುಖ್ಯ. ಹಾಯ್ ಸರ್. ಹಾಯ್. ನನ್ನ ಪರಿಚಯ ಆಯ್ತಾ? ಇಲ್ವಲ್ಲ. ನಾನು ಸರ್ ಅಜಯ್. ಹಾಂ ಅಜಯ್, ಏನಿಲ್ಲಿ? 10 ವರ್ಷ ಹಿಂದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡ್ರಗ್ ಡಿಟೆಕ್ಟ್ ಆದಮೇಲೆ ನಿಮ್ಮ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಅದಾದಮೇಲೆ ಅದರಿಂದ ರಿಕವರಿ ಆಗಿ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡೆ. PhD ಕಂಪ್ಲೀಟ್ ಮಾಡಿಕೊಂಡು ಈಗ ಇದೇ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಗುಡ್ ಅಜಯ್. ಈ ಒಂದು ಗಾಂಜಾ ಎಡಿಕ್ಟಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ಫುಲ್ ಲೈಫ್ ನಡೆಸೋರು ಅತಿ ವಿರಳ. ಈ ಒಂದು ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು. ಯಾಕಂದರೆ ಯಾವಾಗೂ ಮಾದಕ ವ್ಯಸನಿಯಾದವನು ಅದರಿಂದ ಹೊರಗಡೆ ಬರಬೇಕಾದ್ರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಈ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಸಕ್ಸಸ್ಫುಲ್ ಲೈಫ್ ಸಿಗುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ. ಐ ರಿಯಲಿ ಅಪ್ರಿಷಿಯೇಟ್ ಯು. ಗುಡ್. ಇಂದಿನ ಯುವಜನತೆಯಲ್ಲಿ ಕ್ಯಾನಬಿಸ್, ವೀಡ್, ಗಾಂಜಾ ಅಂತ ಏನು ವಿವಿಧ ಹೆಸರುಗಳಲ್ಲಿ ಕರಿತೀವಿ,
ಈ ಮಾದಕ ವಸ್ತುವಿನ ವ್ಯಸನ ವ್ಯಾಪಕವಾಗಿ ಹರಡ್ತಾ ಇದೆ. ಅಧ್ಯಯನಗಳ ಪ್ರಕಾರ ಹದಿಹರೆಯದವರಲ್ಲಿ ವಯಸ್ಕರಿಗಿಂತ ಹೆಚ್ಚು ಈ ತೊಂದರೆ ಕಾಣಿಸ್ಕೊಳ್ತಾ ಇದೆ. ಮಾದಕ ವಸ್ತುವಿನ ವ್ಯಸನ ಅನ್ನುವಂಥದ್ದು ಒಂದು ಚಕ್ರ ವಿವಾಹ ಇದ್ದಾರೆ, ಒಳಹೋದಷ್ಟು ಸುಲಭದಲ್ಲಿ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಇಂಥ ರೋಗಿಗಳಿಗೆ ಸಹಾಯ ಮಾಡಬೇಕಾದರೆ ಮನೋವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಆಪ್ತ ಸಮಾಲೋಚನೆಯ ನೆರವನ್ನು ಒದಗಿಸೋದು ಮುಖ್ಯವಾಗುತ್ತೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ನಶಾ ಮುಕ್ತ ಸಮಾಜಕ್ಕಾಗಿ ಶ್ರಮಿಸೋಣ. ಸೇ ನೋ ಟು ಡ್ರಗ್ಸ್.